ಇತಿಹಾಸ ಪ್ರಸಿದ್ಧ ಮಹತ್ವಪಾರ ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ದೀಪಾವಳಿಯ ಬಲೀಂದ್ರ ಪೂಜೆ ಎಂದು ಬಲಿ ಹೊರಟು ಶ್ರೀದೇವರ ವರ್ಷದ ಪ್ರಥಮ ಸವಾರಿಯು ಪೂಕರೆ ಉತ್ಸವವು ಕಾರ್ತಿಕ ಮಾಸದ ಹಸ್ತ ನಕ್ಷತ್ರ ಒದಗುವ ದಿನದಂದು ವೈಭವದಿಂದ ನಡೆಯಿತು ನಂದಿ ಮುಖವಾಡ ಧರಿಸಿದ ಬಸವ ತೈವ ಶ್ರೀದೇವರನ್ನ ಪೂಕರೆ ಕಟ್ಟೆಗೆ ಕರೆದುಕೊಂಡು ಬರುವುದೇ ವಿಶೇಷ ಸಂಜೆ ಶ್ರೀ ದೇವರ ಹೊರಟು ದೇಗುಲದ ಪಶ್ಚಿಮ ದ್ವಾರದಿಂದ ರಾಜಮಾರ್ಗದಲ್ಲಿ ಭಂಡಾರದ ಬಿರುದಾವಳಿ ಛತ್ರ ಚಾಮರ ಬೇಥಾಳ ಹಸ್ತಕೊಡೆ ದಂಡಶಿಲಾಲು ವಾದ್ಯಮೇಳ ಬಸವ ದೈವದೊಂದಿಗೆ ನೇರವಾಗಿ ಪೂಕರೆ ಕಟ್ಟಿಗೆ ತೆರಳಿ ಪೂಕರೆ ಕಟ್ಟೆಯಿಂದ ದೇವಳದ ಗದ್ದೆಯನ್ನ ನೋಡಿದ ಬಳಿಕ ಶ್ರೀದೇವರು ಕಟ್ಟೆಯಲ್ಲಿ ವಿರಾಜಮಾನರಾದರು ವೇದಮೂರ್ತಿ ಕುಂಟಾರು ರವೀಶ ತಂತ್ರಿಯವರ ನೇತೃತ್ವದಲ್ಲಿ ವಿಷ್ಣು ಪ್ರಸಾದ್ ತಂತ್ರಿ ಮತ್ತು ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ್ ಕೆದಿಲಯ್ಯ ಅವರು ಮೂಲ ನಾಗಸನ್ನಿಧಿಗೆ ತೆರಳಿದ್ರು ತಂತ್ರಿಯವರು ಪೂಖರ ಗದ್ದೆಗೆ ಪ್ರಾರ್ಥನೆ ಮಾಡಿದ್ರು ಅರ್ಚಕರಾದ ವೇದಮೂರ್ತಿ ವಸಂತ್ ಕೆದಿಲಾಯ ಅವರು ಮೂಲ ನಾಗಪನದಲ್ಲಿ ಪೂಜೆ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯ ಶೇಖರ್ ನಾರಾಪಿ ಡಾ ಸುಧಾ ಎಸ್ ರಾವ್ ರಾಮದಾಸ್ ಗೌಡ ರವೀಂದ್ರನಾಥ್ ರೈ ಬಿ ಐತಪ್ಪ ನಾಯಕ್ ರಾಮಚಂದ್ರ ಕಾಮತ್ ಬಿಕೆ ವೀಣಾ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು